पटकाभिषेकम् श्रीराम पटकाभिषेकम् पुत्र हनुमा ನನ್ನ ಹಾಗೂ ನನ್ನ ಪ್ರಭುವಿನ ಪುನರ್ಮಿಲನದಲ್ಲಿ ನಿನ್ನ ಪಾತ್ರ ಅತ್ಯಂತ ಹಿರಿದು. ನಾನು ನಿನ್ನ ಪ್ರಭು ಭಕ್ತಿ ಹಾಗೂ ಮಾತೃಭಕ್ತಿಯಿಂದ ಪ್ರಸನ್ನಳಾಗಿದ್ದೇನೆ. ತೆಗೆದುಕೋ ಈ ಅತ್ಯಮೂಲ್ಯವಾದ ಮುತ್ತಿನ ಹಾರ. ಮಹಾಪ್ರಸಾದ ಮಾತೆ, ಮಹಾಪ್ರಸಾದ. ಬಿಟ್ಟೆ ಹನುಮಾ, ವಿಶ್ವದಲ್ಲೇ ಅತಿ ವಿರಳವಾದ, ಅತಿ ಶ್ರೇಷ್ಠವಾದ, ಅತ್ಯಮೂಲ್ಯವಾದ ಮುತ್ತಿನ ಹಾರವನ್ನು ಆನಂದದಿಂದ ನಾನು ನಿನಗೆ ಕೊಟ್ಟರೆ ಅದಕ್ಕೆ ಇಂತಹ ಅವಸ್ಥೆ ತಂದು ಬಿಟ್ಟೆಯಲ್ಲ. ಮಾತೆ, ನನ್ನ ಉದ್ದೇಶ ಯಾರನ್ನೂ ಅವಮಾನಿಸುವುದಲ್ಲ. ಶ್ರೀರಾಮನ ಸನ್ನಿಧಿಯಲ್ಲಿ ನನ್ನ ಕೊರಳಹಾರವನ್ನೇ ನಿನಗೆ ಕೊಟ್ಟೆ, ಆದರೆ ನಿನ್ನಿಂದ ಈ ರೀತಿಯ ವರ್ತನೆ ನಿರೀಕ್ಷಿಸಿರಲಿಲ್ಲ. ನಿನ್ನ ಈ ವರ್ತನೆಗೆ ಕಾರಣವೇನು ಪುತ್ರ? ಮಾತೆ, ನೀವು ನೀಡಿದ ಮುತ್ತಿನ ಹಾರ ವಿಶ್ವದಲ್ಲೇ ಅತಿ ಅಮೂಲ್ಯ ಶ್ರೇಷ್ಠವೆಂದು ಹೇಳಿದಿರಿ, ಅದನ್ನೇ ಪರೀಕ್ಷಿಸುತ್ತಿದ್ದೇನಮ್ಮ. ದೇವತೆಗಳಿಂದ ಕೊಡಲ್ಪಟ್ಟ ಹಾರ ಅಮೂಲ್ಯವಲ್ಲದೆ ಇರಲು ಹೇಗೆ ಸಾಧ್ಯ ಹನುಮ? ಅಮ್ಮ, ಈ ಸೃಷ್ಟಿಯಲ್ಲಿ ನನ್ನ ಪಾಲಿಗೆ ಅತಿ ಅಮೂಲ್ಯವಾದದ್ದು ಹಾಗೂ ಶ್ರೇಷ್ಠವಾದದ್ದು ನನ್ನ ಪ್ರಭು ಶ್ರೀರಾಮಚಂದ್ರ. ನೀವು ಕೊಟ್ಟಿರುವ ಹಾರದ ಮುತ್ತುಗಳಲ್ಲಿ ನನ್ನ ಪ್ರಭುವನ್ನು ಹುಡುಕುತ್ತಿದ್ದೇನೆ. ನಿನ್ನ ಮಾತಿನ ಆಂತರ್ಯವಾದರೂ ಏನು ಹನುಮ? ಅಮ್ಮ, ಈ ಯಾವ ಮುತ್ತುಗಳಲ್ಲಿಯೂ ನನ್ನ ಪ್ರಭುವಿನ ಯಾವ ಗುರುತು ಇಲ್ಲ. ಇದು ಹೇಗೆ ತಾನೇ ಶ್ರೇಷ್ಠವಾಗಲು ಸಾಧ್ಯ? ಶ್ರೀರಾಮನಿರದ ಯಾವುದೇ ವಸ್ತುವು ಶ್ರೇಷ್ಠವಲ್ಲ, ಹಾಗಾಗಿ ಇದು ನನಗೆ ನಿರುಪಯುಕ್ತ, ಸಾಮಾನ್ಯ ಮುತ್ತುಗಳಷ್ಟೇ, ತೆಗೆದುಕೊಳ್ಳಿ. ಭಕ್ತಿ ಪರವಶನಾಗಿ ನೀನು ಈಗ ಹೇಳುತ್ತಿರುವೆ ಹನುಮ. ಅಷ್ಟೇ, ಮುತ್ತು ಭೌತಿಕವಾದ ವಸ್ತು, ಅದರಲ್ಲಿ ರಾಮನಿರಲು ಹೇಗೆ ಸಾಧ್ಯ? ರಾಮನಿಲ್ಲದೆ ಈ ಸೃಷ್ಟಿಯಲ್ಲಿ ಏನೂ ಇಲ್ಲ. ಸಕಲ ಜೀವಿಗಳಲ್ಲಿ, ಮನುಷ್ಯರಲ್ಲಿ, ಮರ ಗಿಡಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಅಣು ರೇಣು ತುಣ ಕಾಷ್ಟಗಳಲ್ಲಿಯೂ ರಾಮನಿರುವನು. ಹಾಗಾದ್ರೆ ನಿನ್ನಲ್ಲಿ ಪ್ರಭು ಇರಬೇಕಲ್ಲವೇ? ನನ್ನ ರೋಮ ರೋಮಗಳಲ್ಲಿ, ನರ ನಾಡಿಗಳಲ್ಲಿ, ರಕ್ತದಲ್ಲಿ, ಉಸಿರಿನಲ್ಲಿ, ನನ್ನ ಹೃದಯದಲ್ಲಿ ಶ್ರೀರಾಮನ ಹೊರತು ಬೇರೆ ಏನು ಇಲ್ಲ. ಶ್ರೀ ಗುರು ಚರಣ ಸರೋಜ ಜಯ ಶ್ರೀರಾಮ್. ನಿಜ ಮನು ಮುಕುರು ಸುಧಾ ಬರ್ಣವು ರಘುಬರ ವಿಮಲ ಜಸು ಜೋದಾಯಕ ಫಲ ಚಾರಿ. ಪವನ ತನಯ ಸಂಕಟ ಹರನ ಮಂಗಳ ಮೂರತಿ ರೂಪ ರಾಮ ಲಖನ ಸೀತಾ ಸಹಿತ ಹೃದಯ ಬಸಹು ಸುರ ಮೇರೇ ಪ್ರಭು ರಾಮ. ಜಯ ಜಯ ರಾಮ ಸಿಯಾಪತಿ ರಾಮ. ಜಯ ಜಯ ರಾಮ ಮೇರೇ ಪ್ರಭು ರಾಮ. ಬೋಲೋ ಶ್ರೀರಾಮಚಂದ್ರ ಪ್ರಭು ಮಹಾರಾಜ ಕೇ.